ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, ಇದರಿಂದ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಿಟ್ಟಿರುವಂಥದ್ದು ಭದ್ರಾ ಜಲಾಶಯದಿಂದ ಹೆಚ್ಚುವರಿ ನೀರನ್ನು ನದಿಗೆ ಬಿಡುವ ಬಗ್ಗೆ. ನಿಮಗೆ ಯಾವ ಟಾಪಿಕ್ನ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಸೊ ಏನು ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ ಅಂತ ಓದ್ಕೊಂಡು ಆಮೇಲೆ ಇದನ್ನು ವಿಸ್ತಾರವಾಗಿ ಮಾತಾಡೋಣ. ಭದ್ರಾ ನದಿ ದಂಡೆಯ ತಗ್ಗು ಪ್ರದೇಶದಲ್ಲಿ ವಾಸಿಸುವ ಜನರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಭದ್ರಾ ಜಲಾಶಯದ ಜಲನಯನ ಪ್ರದೇಶದಲ್ಲಿ ಸತತವಾಗಿ ಮಳೆ ಬೀಳುತ್ತಿದ್ದು ಜಲಾಶಯಕ್ಕೆ ಬರುತ್ತಿರುವ ಒಳಹರಿವಿನ ಪ್ರಮಾಣ ಕ್ರಮೇಣ ಹೆಚ್ಚಾಗುತ್ತಿದೆ. ದಿನಾಂಕ 26 ಜುಲೈ 2024 ಜಲಾಶಯದ ನೀರಿನ ಮಟ್ಟ, ಅಂದರೆ ಇವತ್ತಿನ ನೀರಿನ ಮಟ್ಟ 174 ಅಡಿ 3 ಇಂಚುಗಳಿಗೆ ತಲುಪಿರುತ್ತದೆ. ಹರಿದು ಬರುವ ಒಳಹರಿವಿನ ಪ್ರಮಾಣ 35,000 ದಿಂದ 40,000 ಕ್ಯೂಸೆಕ್ ಇದ್ದು, ಇದೇ ರೀತಿ ಮುಂದುವರೆದಲ್ಲಿ ಭದ್ರಾ ಜಲಾಶಯದ ಗರಿಷ್ಠ ನೀರಿನ ಮಟ್ಟಕ್ಕೆ ಅತಿ ಶೀಘ್ರವಾಗಿ ಭರ್ತಿಯಾಗುವ ಸಂಭವವಿದೆ. ಆದುದರಿಂದ ಅಣೆಕಟ್ಟು ಸುರಕ್ಷತೆಯಿಂದ ಹೆಚ್ಚುವರಿ ನೀರನ್ನು ಯಾವ ಸಮಯದಲ್ಲಾದರೂ ಒಳಹರಿವಿನ ಪ್ರಮಾಣಕ್ಕೆ ಅನುಗುಣವಾಗಿ ಸ್ಪಿಲ್ವೇ ಗೇಟ್ ಮುಖಾಂತರ ನದಿಗೆ ಬಿಡಲಾಗುವುದು. ಆದುದರಿಂದ ಭದ್ರಾ ನದಿಯ ಎಡ ಮತ್ತು ಬಲದಂಡೆಯ ಉದ್ದಕ್ಕೂ ತಗ್ಗು ಪ್ರದೇಶದಲ್ಲಿ ವಾಸಿಸಿರುವ ಜನರು ಮುಂಜಾಗ್ರತೆಯಿಂದ ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕಾಗಿ ಈ ಮೂಲಕ ಕೋರಲಾಗಿದೆ. ನದಿ ಪಾತ್ರದಲ್ಲಿ ಸಾರ್ವಜನಿಕರು ತಿರುಗಾಡುವುದು, ಜಾನುವಾರುಗಳನ್ನು ನದಿ ಪಾತ್ರದಲ್ಲಿ ಮೇಯಿಸುವುದು ನಿಷೇಧಿಸಲಾಗಿದೆ. ಸಾರ್ವಜನಿಕರು ಇಲಾಖೆಯೊಂದಿಗೆ ಸಹಕರಿಸಲು ಕೋರಲಾಗಿದೆ. ಸೊ ಇದು ನಮ್ಮ ಜನರಿಗೆ ಒಂದು ಕಾಷನ್ ಕೊಟ್ಟಿರುವಂಥದ್ದು, ಒಂದು ಸುರಕ್ಷತೆ ಒಂದು ಅಲರ್ಟ್ ಕೊಟ್ಟಿರುವಂಥದ್ದು. ಯಾವ ಟೈಮಲ್ಲಿ ಬೇಕಾದ್ರೂ ಬಿಡ್ಬೋದು. ನಿಮ್ಗೆ ಗೊತ್ತಾಗ್ತಾ ಇದೆ, ಆಲ್ರೆಡಿ ಸರಿಯಾಗಿ ಮಳೆ ಬರ್ತಾ ಇದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಅದರಲ್ಲೂ ಈಗ ಇವತ್ತಿನ ದಿನ ಏನಂದರೆ ಕುದುರೆ ಮುಖದಲ್ಲಿ ಹೆವಿ ಮಳೆ ಆಗ್ತಾ ಇದೆ. ಕುದುರೆ ಮುಖದಲ್ಲಿ ಮಳೆ ಆಯಿತು ಅಂದರೆ ಸರಿಯಾಗಿ ಇನ್ಫ್ಲೋ ಬರುತ್ತೆ, ನಾಳೆ ತುಂಬ ಇನ್ಫ್ಲೋ ಬರುವಂತಹ ನಿರೀಕ್ಷೆ ಇದೆ. 35,000 ಇವತ್ತಿದ್ದರೆ ನಾಳೆ ಹೆಚ್ಚು ಕಮ್ಮಿ 40,000 ರಿಂದ 50,000 ಕ್ಯೂಸೆಕ್ ತನಕ ಬರುವಂತಹ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಯಾವ ಟೈಮ್ ನೀವು ಅಂದ್ಕೊತಿರ್ಬೋದು ಡ್ಯಾಮ್ ಗೇಟ್ ಏನೋ ಒಂದೊಂದೇ ಸರಿ 2-2 ಅಡಿ ಏರ್ತಾ ಇದೆ ಅಂತ, ಇನ್ಫ್ಲೋ ಬರಲಿಲ್ಲ ಅಂದರೆ ಸಾಧ್ಯವೇ ಇಲ್ಲ. ಇದು ಆ ಸುಲಭಕ್ಕೆ ಲಾಸ್ಟ್ ಮೇಲ್ ಹೋದಾಗ ಅಗ್ಲ ಜಾಸ್ತಿ ಆಗುತ್ತೆ ಡ್ಯಾಮಿಂದು, ತುಂಬ ಲೇಟಾಗಿ ತುಂಬೋದು. ಅದು ಇಷ್ಟು ಬೇಗ ತುಂಬ್ತಾ ಇದೆ ಅಂದರೆ ಅರ್ಥ ಸರಿಯಾಗಿ ಇನ್ಫ್ಲೋ ಬರ್ತಾ ಇದೆ, ಚೆನ್ನಾಗಿ ಮಳೆ ಆಗ್ತಾ ಇದೆ ಅಂತ ಅರ್ಥ. ಸೊ ಆದ್ದರಿಂದ ಒಂದು ಎಚ್ಚರಿಕೆಯ ಒಂದು ಗಂಟೆಯನ್ನು ಕೊಟ್ಟಿದ್ದಾರೆ ಎಲ್ಲ ಜಾನುವಾರು. ಇವತ್ತು ನಾನು ಒಂದು ವಿಡಿಯೋ ಮಾಡ್ಕೊಂಬಂದೆ, ಅದರಲ್ಲಿ ನೋಡಿದ್ರೆ ನಿಮ್ಮ ಡ್ಯಾಮ್ ಎಂಟ್ರೆನ್ಸಲ್ಲೇ ದನಗಳು, ಡ್ಯಾಮಿನ ನೀರು ಹೋಗುತ್ತಲ್ಲ ಅಲ್ಲೇ ದನಗಳು ಏನು ಮಾಡ್ತಿದ್ದಾವೆ, ಮೇಯ್ತಾ ಇದ್ದಾವೆ. ಈ ರೀತಿ ಪ್ರಾಬ್ಲಮ್ ಆಗಬಾರ್ದು, ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಈ ರೀತಿ ಅಲರ್ಟ್ ಕೊಟ್ಟಿದ್ದಾರೆ. ಇನ್ನು ನಾಳೆ ಏನಾದ್ರು ಇನ್ ಕೇಸ್ ಒಂದು 40,000 ದಿಂದ 50,000 ಕ್ಯೂಸಕ್ ಬಂದರೆ, ಒಂದು 3 ಅಡಿ ಇಲ್ಲ 3.5 ಅಡಿ ಜಾಸ್ತಿ ಆಗ್ಬೋದು. ಈಗ 74 ಅಡಿ ಇದೆ, ನೀವೆಲ್ಲ ನೋಡಿರ್ಬೋದು 174 ಅಡಿ ಇದೆ ಇವತ್ತಿನ ಡ್ಯಾಮ್ ಲೆವೆಲ್ಲು. ನಾಳೆ 177 ರಿಂದ 178 ಅಡಿ ಆಗುವಂಥ ಚಾನ್ಸಸ್ ಇದೆ. ಇನ್ ಕೇಸ್ 30,000 ದಿಂದ 50,000 ಕ್ಯೂಸೆಕ್ ತನಕ ನೀರು ಬಂದರೆ ಆಗುವಂಥ ಚಾನ್ಸಸ್ ಇದೆ. ಸೊ ಆದ್ದರಿಂದ ಸುರಕ್ಷತೆಯಿಂದ ಹೇಳಿದ್ದಾರೆ. ಮತ್ತೀಗ ಇನ್ನೊಂದು ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಲೆಟರಲ್ಲೇ ಅಂದರೆ, ಮೇಯ್ನಾಗಿ ಎಡದಂಡೆ ಹಾಗೂ ಬಲದಂಡೆ ಸ್ಪಿಲ್ವೇ ಅಂದರೆ ಏನೋ ಚಾನಲ್ ಆಯಿತಾ, ಈ ಚಾನಲ್ಗಳು ಮತ್ತು ಸೈಡಲ್ಲಿರುತ್ತಲ್ಲ ಡ್ಯಾಮಿನ ಸೈಡಲ್ಲಿ ಸಣ್ಣ ಗೇಟ್ ಇರುತ್ತಲ್ಲ ಸ್ಲೂಸ್ ಗೇಟು, ಆ ಗೇಟಲ್ಲೂ ಕೂಡ ನೀರನ್ನು ಬಿಡ್ತಾರೆ ಕೆಲವೊಂದು ಸರಿ. ಇದು ಆಪ್ರೇಷನಲ್ ಮ್ಯಾನೇಜ್ಮೆಂಟ್ ಅಂತ ಬಿಡ್ತಾರೆ, ಅದು ಸ್ವಲ್ಪ ಬಿಡಲೇಬೇಕು. ಅದು ಒಂದೇ ಸರಿ ಗೇಟ್ ಕ್ರೆಸ್ಟ್ ಗೇಟ್ ತುಂಬಲಿ ಅಲ್ಲಿಂದನೇ ಬಿಡ್ತೀವಿ ಅಂತ ಕಾಯೋಕ್ಕಾಗಲ್ಲ, ಅವ್ರ ಪ್ರೊಸೀಜರ್ ಪ್ರಕಾರ ಬಿಡ್ತಾ ಹೋಗ್ತಾರೆ. ಸೊ ಈಗ ಏನಾಗುತ್ತೆ ಅಂದರೆ ಆ ಜನಗಳಿಗೆ ತಗ್ಗು ಪ್ರದೇಶದಲ್ಲಿ ಒಂದೇ ಸರಿ ನೀರು ಹೋಗ್ಬೋದು, ಹಾಗಾಗಿ ಅವರೆಲ್ಲ ಸುರಕ್ಷತೆಯಿಂದ ಇರಿ, ಮತ್ತು ಜಾನುವಾರುಗಳನ್ನು ಎಲ್ಲೆಲ್ಲೋ ಬಿಡಬೇಡಿ ಅಂತ ಈ ನೋಟಿಫಿಕೇಶನ್ನ ಕೊಟ್ಟಿದ್ದಾರೆ. ಸೊ ಇದು ಇವತ್ತಿನ ಭದ್ರಾ ಡ್ಯಾಮ್ನ ಒಂದು ಸಣ್ಣ ಮಾಹಿತಿ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನು ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ. ಆದಷ್ಟು ಬೇಗ ಒಂದು ಲೈವ್ ವಿಡಿಯೋನು ಮಾಡ್ತೀನಿ. ಭದ್ರಾ ಡ್ಯಾಮ್ ಏನಾದ್ರು ಗೇಟ್ ಓಪನ್ ಆಯಿತು ಅಂದರೆ ಅಲ್ಲೇ ಹೋಗಿ ಒಂದು ಲೈವ್ ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ನಾನು ವಿಡಿಯೋ ಮಾಡುವಾಗ ಹೆವಿ ಗಾಳಿ ಬರ್ತಾ ಇರುತ್ತಲ್ಲಿ ಡ್ಯಾಮ್ ಮುಂದೆ, ವಾಯ್ಸ್ ಸರಿಯಾಗಿ ಕೇಳಿಸೋದಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇಲ್ಲ, ಲೈವ್ ವಿಡಿಯೋ ಬರ್ತಾ ಇಲ್ಲ. ಆದಷ್ಟು ಬೇಗ ನಿಮ್ಮ ಮುಂದೆ ಲೈವ್ ಬರುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಎಲ್ಲ ನಮ್ಮ ರೈತ ಬಾಂಧವರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಸ್ನೇಹಿತರೆ.